ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ಭವ್ಯ ಜಯರಾಮ್ ಯೂಟ್ಯೂಬ್ ಚಾನಲ್ಗೆ ಸುಸ್ವಾಗತ ವೀಕ್ಷಕರೇ ಆರೋಗ್ಯದ ಬಗ್ಗೆ ತಿಳಿಯೋಕೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಇವತ್ತು ವೀಕ್ಷಕರೇ ನಾನು ಸಪ್ತ ಚಕ್ರಗಳಲ್ಲಿ ಮೂಲಾಧಾರ ಚಕ್ರದ ಬಗ್ಗೆ ತಿಳಿಸ್ಕೊಡ್ತೀನಿ ವೀಕ್ಷಕರೇ ಮೂಲಾಧಾರ ಚಕ್ರ ಅಂದರೆ ನಮ್ಮ ಸ್ಪೈನಲ್ ಕಾರ್ಡಲ್ಲಿ ಕೊನೆಯ ತುದಿಯಲ್ಲಿ ಗುದ್ವಾರದ ಹತ್ರ ಬರುತ್ತೆ ಈ ಚಕ್ರ ಮೂಲಾಧಾರ ಚಕ್ರ ರೂಟ್ ಚಕ್ರ ಅಂತ ಕೂಡ ಇಂಗ್ಲೀಷಲ್ಲಿ ಕರೀತಾರೆ ನಮ್ಮ ದೇಹದಲ್ಲಿ ಏಳು ಚಕ್ರಗಳಿವೆ ಆ ಏಳು ಚಕ್ರಗಳಲ್ಲಿ ಕಾಮನ ಬಿಲ್ಲಿನ ಬಣ್ಣಗಳು ಇದೆ ವೀಕ್ಷಕರೇ ನೀವು ಹೋಗಿ ನೀವು ಚೆಕ್ ಮಾಡ್ಬೋದು ಏಳು ಚಕ್ರಗಳಲ್ಲೂ ಇರುವುದೊಂದು ಕಾಮನ ಬಿಲ್ಲಿನ ಬಣ್ಣಗಳು ಕಾಮನ ಬಿಲ್ಲಿನ ಬಣ್ಣಗಳು ಏಳು ಅಲ್ವಾ ಆ ಏಳು ಬಣ್ಣಗಳನ್ನ ನಾವು ಬೆರೆಸ್ತಾ ಹೋದರೆ ನಮಗೆ ಯಾವ ರೀತಿಯಾದಂತಹ ಬಣ್ಣ ಬೇಕು ಎಲ್ಲ ಸಿಗ್ಬಿಡುತ್ತೆ ಅಷ್ಟು ಇದೆ ವೀಕ್ಷಕರೇ ಸೊ ಅದಕ್ಕೆ ನಾವು ಈ ಏಳು ಚಕ್ರಗಳನ್ನು ಆ್ಯಕ್ಟಿವೇಟಾಗಿ ಇಟ್ಕೊಂಡ್ರೆ ಏನು ಬೇಕಾದರೂ ಸಾಧನೆ ಮಾಡ್ಬೋದು ಏನು ಬೇಕಾದರೂ ಸಿದ್ಧಿಸ್ಕೋಬೋದು ವೀಕ್ಷಕರೇ ಯಾವುದು ನಮಗೆ ಪ್ರಕೃತಿ ನಿಸರ್ಗ ಕೊಟ್ಟಿರುವಂತಹ ಏನಪ್ಪಾ ಅಂದರೆ ಉಡುಗೊರೆ ಅಂದರೆ ಇದೆ ವೀಕ್ಷಕರೇ ಬೇಕು ಅಂದರೆ ನೀವು ಹೋಗಿ ಸಪ್ತಚಕ್ರಗಳು ಅಂತಲೇ ನಾನು ವಿಡಿಯೋ ಹಾಕಿದ್ದೀನಿ ಹೋಗಿ ನನ್ನ ಚಾನಲಲ್ಲಿ ಚೆಕ್ ಮಾಡಿ ಹಾಗೂ ವೀಕ್ಷಕರೇ ಇದರ ಚಕ್ರದ ಬಣ್ಣ ಬಂದು ಕೆಂಪು ಬಣ್ಣ ಹೌದು ವೀಕ್ಷಕರೇ ಮೂಲಾಧಾರದ ಚಕ್ರ ಬಣ್ಣ ಬಂದು ಕೆಂಪು ಚಕ್ರ ಯಾವತ್ತು ನಮಗೆ ನಾವು ಒಂದು ಮನೆ ಕಟ್ತೀವಿ ಅಂದಾಗ ಒಂದು ಬೇಸ್ ಅನ್ನೋದು ತುಂಬ ಚೆನ್ನಾಗಿರಬೇಕು ಮೂಲಾಧಾರ ಚಕ್ರ ಅನ್ನೋದು ಅತಿ ಮುಖ್ಯವಿ ನಾವು ಈ ಚಕ್ರನ ತುಂಬ ಚೆನ್ನಾಗಿಟ್ಕೊಂಡ್ರೆ ಅದರ ಮೇಲೆ ಬರುವಂತಹ ಆರು ಚಕ್ರಗಳು ಚೆನ್ನಾಗಿರುತ್ತೆ ಒಂದಕ್ಕೆ ಒಂದು ಕನೆಕ್ಟ್ ಇರುತ್ತೆ ವೀಕ್ಷಕರೇ ಅಲ್ವಾ ನಮ್ಮ ದೇಹದಲ್ಲಿ ಪ್ರತಿಯೊಂದು ಭಾಗಕ್ಕೂ ಕನೆಕ್ಟ್ ಇದ್ದೇ ಇರುತ್ತೆ ಒಂದು ಜಾಗದಲ್ಲಿ ನೋವಾದರೆ ನಮಗೆ ಗೊತ್ತಾಗೇ ಆಗತ್ತಲ್ವ ಸೊ ಹಾಗೇ ವೀಕ್ಷಕರೇ ಈ ಚಕ್ರ ಗುದದ್ವಾರದ ಬಳಿ ಬರೋದ್ರಿಂದ ಈ ಚಕ್ರ ಏನಾದರೂ ಚೆನ್ನಾಗಿಲ್ಲ ಅಂದರೆ ನಮಗೆ ಪೈಲ್ ಸಮಸ್ಯೆ ಆಗಿರ್ಬೋದು ಅಥವಾ ಪಿಸ್ತೂಲ ಹೌದು ಈ ರೀತಿ ಸಮಸ್ಯೆಗಳು ಅತಿ ಹೆಚ್ಚು ಕಾಡುತ್ತೆ ನಮಗೆ ಹಾಗೂ ಇದರಿಂದ ಮಾನಸಿಕ ರೋಗ ಅನ್ನೋದು ಫಸ್ಟ್ ಕಾಣುತ್ತೆ ಫಸ್ಟು ಇಲ್ಲಿಂದ ನೇರವಾಗಿ ಲಿಂಕ್ ಇರೋದು ಚಕ್ರ ಅವಕ್ರೌನ್ ಅಂತೀವಲ್ಲ ಅದಕ್ಕೆ ವೀಕ್ಷಕರೇ ಮಾನಸಿಕ ರೋಗ ಅನ್ನೋದು ಕೂಡ ಕಾಡುತ್ತೆ ನಮಗೆ ಜಡತ್ವ ಅನ್ನೋದು ಕಾಡುತ್ತೆ ಸೊ ಈ ಚಕ್ರನ ನಾವು ಆ್ಯಕ್ಟಿವೇಟ್ ಆಗಿಟ್ಕೋಬೇಕು ಅಂದರೆ ವೀಕ್ಷಕರೇ ನಿಮಗೆ ಗೊತ್ತಲ್ವ ಅನ್ನೋ ಬೀಜ ಮಂತ್ರನ ನೀವು ಜಪ ಮಾಡಬೇಕು ನಾನು ಅದನ್ನ ಆಲ್ರೆಡಿ ಹಾಕಿದ್ದೀನಿ ಇದು ಭೂಮಿಗೆ ತುಂಬ ಕನೆಕ್ಟ್ ಇರುವಂತಹ ಚಕ್ರ ನಾವು ಕೂತ್ಕೊಂಡಾಗ ಈ ಬೇಸಲ್ಲೇ ತಾನೇ ನಾವು ಕೂತ್ಕೊಂಡ್ರೆ ಆ ಚಕ್ರ ಭೂಮಿಗೆ ಏನಾಗುತ್ತೆ ಟಚ್ ಆಗುತ್ತೆ ಸೊ ಅದಕ್ಕೋಸ್ಕರ ಭೂಮಿಯ ಅಂಶವನ್ನು ಹೊಂದಿದೆ ವೀಕ್ಷಕರೇ ನೀವು ಕೂತ್ಕೊಂಡು ಕಣ್ಮುಚ್ಕೊಂಡು ರೆಡ್ ಕಲರಲ್ಲಿ ಆ ಚಕ್ರನ ನೆನೆಸ್ಕೊಂಡು ನಿಮಗೆ ಮಲಬದ್ಧತೆ ಆಗಿರ್ಬೋದು ಅಥವಾ ಪೈಲ್ಸ್ ಪಿಸ್ತುಲ ಯಾವುದೇ ಸಮಸ್ಯೆ ಇರಲಿ ನೀವು ಲಂ ಅನ್ನೋ ಬೀಜ ಮಂತ್ರನ ನೀವು ಜಪ ಮಾಡಿದ್ರೆ ನಿಜವಾಗ್ಲೂ ಖಂಡಿತವಾಗಿಯೂ ಸಮಸ್ಯೆ ನಿವಾರಣೆ ಆಗುತ್ತೆ ನಮ್ಮ ದೇಹದಲ್ಲಿ ಸೆರೋಟಿನ್ ಡುಪಮೈನ್ ಅನ್ನೋ ಹ್ಯಾಪಿ ಹಾರ್ಮೋನ್ಸ್ಗಳಿರುತ್ತಲ್ಲ ವೀಕ್ಷಕರೇ ಅದು ಕೂಡ ರಿಲೀಸ್ ಆಗುತ್ತೆ ನಾವು ಹ್ಯಾಪಿ ಹಾರ್ಮೋನ್ಸ್ ಅಂತ ಹೇಳ್ತೀವಲ್ಲ ಅದು ನಮ್ಮ ದೇಹದಲ್ಲಿದ್ದರೆ ನಾವು ಖುಷಿಯಾಗಿರೋಕ್ಕೆ ಸಾಧ್ಯ ಸೊ ನಾವು ಖುಷಿಯಾಗಿರಬೇಕು ಅಂದರೆ ನಮ್ಮ ಮೂಲಾಧಾರ ಚಕ್ರ ತುಂಬ ಚೆನ್ನಾಗಿರಬೇಕು ಸೊ ಅದಕ್ಕೋಸ್ಕರ ಈ ರೀತಿ ನೀವು ಮಂತ್ರನ ಜಪ ಮಾಡಿ ನೆನೆಸ್ಕೊಳ್ಳಿ ವೀಕ್ಷಕರೇ ನಿಜವಾಗ್ಲೂ ಈ ರೀತಿಯ ವಿಷಯಗಳಲ್ಲಿ ನಂಬಿಕೆ ಇಡಿ ಮೂಢನಂಬಿಕೆ ಬೇಡ ನಂಬಿಕೆ ಇಡಿ ಆದಷ್ಟು ಈ ರೀತಿ ವಿಷಯಗಳನ್ನು ತಿಳಿದು ಆದಷ್ಟು ಪಾಲಿಸಿ ಅಂತ ಹೇಳೋಕೆ ಇಷ್ಟಪಡ್ತೀನಿ ವೀಕ್ಷಕರೇ ಯಾರ್ಯಾರಿಗೆ ವಿಡಿಯೋ ಇಷ್ಟ ಆಯ್ತು ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆ ತಪ್ಪದೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಏನಾದರೂ ಡೌಟ್ ಇತ್ತು ಅಂದರೆ ಕಮೆಂಟ್ ಮಾಡಿ ಹಾಗೂ ಆದಷ್ಟು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ವೀಕ್ಷಕರೇ ಹಾಗೂ ನನ್ನ ಚಾನಲಲ್ಲಿ ಮುದ್ರೆಗಳ ವೀಡಿಯೋನ ನಾನು ತುಂಬ ಹಾಕಿದ್ದೀನಿ ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಸಿಗ್ತಿದೆ ನನಗೆ ಹೋಗಿ ನೋಡಿ ನೀವು ಮುದ್ರೆಗಳನ್ನು ಮಾಡಿ ಆರೋಗ್ಯವಾಗಿರಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ವೀಕ್ಷಕರೇ ವೀಕ್ಷಕರೇ ಯಾರ್ಯಾರು ವೀಡಿಯೋ ನೋಡಿದ್ರಿ ಎಲ್ಲರಿಗೂ ತುಂಬ ತುಂಬ ಥ್ಯಾಂಕ್ ಯು